ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತು ನಾನು ರೀಡಿಂಗ್ ಮಾಡ್ತಾ ಇರೋದು ಫಾರ್ ಧನುರಾಶಿರವರಿಗಾಗಿ ಫಾರ್ ದ ಮಂತ್ ಆಫ್ ಏಪ್ರಿಲ್ 2021. ಇದು ಮಂತ್ಲಿ 1 to 15 ಮಂತ್ಲಿ ರೀಡಿಂಗ್ ಇರುತ್ತೆ. ಲೈಕ್ ಫುಲ್ ಮಂತ್ ರೀಡಿಂಗ್ ಆಲ್ರೆಡಿ ಆಗಿದೆ. ಸೊ ನೋಡ್ಕೊಳ್ಳಿ ಅದು. ಆ್ಯಂಡ್ ಇದು ವೀಕ್ಲಿ ಲೈಕ್ 1 to 15ವರೆಗೆ ಮಾತ್ರ ನನ್ನ ಫೋಕಸ್ ಇರುತ್ತೆ. ಬಟ್ ಸ್ಟಿಲ್ ಇದು ಈ ಮಂತಲ್ಲಿ ಯಾವಾಗೂ ಕೂಡ ರೆಸೊನೆಟ್ ಆಗಬಹುದು. ಸೊ ಟೇಕ್ ವಾಟ್ ರೆಸೊನೆಟ್ ವಿತ್ ಯು ಗೈಸ್. ಆ್ಯಂಡ್ ನೀವು ನನ್ನ ಚಾನಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಡೆಫಿನೆಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಈ ವಿಡಿಯೋದಲ್ಲಿ ತೋರಿಸ್ತಿರೋ ಒಂದು ನಾಲೆಡ್ಜ್ ಇವಾಗ ಏನಿದೆ ಮಾಹಿತಿ, ದಿಸ್ ಈಸ್ ಜಸ್ಟ್ ಅ ಜನರಲ್ ರೀಡಿಂಗ್ ಗೈಸ್. ಸೊ ಎಲ್ಲರ ಜೊತೆ ರೆಸೊನೆಟ್ ಆಗುತ್ತೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ನಿಮ್ಮ ಜೊತೆ ರೆಸೊನೆಟ್ ಆದರೆ ಡೆಫಿನೆಟ್ಲಿ ತೊಗೊಳ್ಳಿ. ಇಲ್ಲಿ ನಿಮ್ಮ ಇಲ್ಲ ನಿಮ್ಮ ಪಾರ್ಟ್ನರ್ ಎನರ್ಜಿ ಕೂಡ ಬಂದಿರ್ಬೋದು, ಯಾರು ಎನರ್ಜಿ ಬಂದಿದೆ ಅನ್ನೋದು ನೋಡಿ. ಆ್ಯಂಡ್ ಫಸ್ಟ್ ನಾನು ಟ್ಯಾರೋ ಕಾರ್ಡ್ಸ್ ಮೂಲಕ ನಿಮ್ಗೆ ರೀಡಿಂಗ್ ಹೇಳ್ತೇನೆ, ಅದಾದ ನಂತರ ನಾನು ನಿಮಗೆ ಏಂಜಲ್ಸ್ ಮೆಸೇಜ್ ಕೂಡ ಕೊಡ್ತೇನೆ. ಓಕೆ, ಸೊ ವಿಲ್ ಸ್ಟಾರ್ಟ್ ಯುವರ್ ರೀಡಿಂಗ್. ನೋಡೋಣ ಏನಾಗಲಿದೆ ನಿಮ್ಮ ಲವ್ ಲೈಫಲ್ಲಿ ಅಂತ. ಓಕೆ, ಫಸ್ಟ್ ಕಾರ್ಡ್ ಬಂದಿದೆ ಡೆತ್ ಕಾರ್ಡ್ ಆ್ಯಂಡ್ ದ ಮೂನ್ ಕಾರ್ಡ್. ನೋಡೋಣ ಇನ್ನೇನೇನು ಕಾರ್ಡ್ಸ್ ಬರುತ್ತೆ ಅಂತ. ವಾವ್, ಫೋರ್ ಆಫ್ ವ್ಯಾಂಡ್ಸ್. ಸೂಪರ್, ನೀವು ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿ ಇರ್ಬೋದು ತುಂಬ ಜನ. ಓಕೆ, ಬಿಕಾಸ್ ಆಫ್ ದಿಸ್ ಕಾರ್ಡ್ ಐಮ್ ಟೆಲಿಂಗ್ ದಿಸ್ ಟು ಯು. ಟ್ವಿನ್ ಫ್ಲೇಮ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರಾ. ಸೋ ಮೆನಿ ಕಾರ್ಡ್ಸ್ ಪಾಪ. ಟವರ್ ಕಾರ್ಡ್ ಕೂಡ ಬಂದಿದೆ. ಟೂ ಆಫ್ ಸ್ವಾರ್ಡ್ಸ್ ಇದೆ ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ಟೂ ಆಫ್ ಕಪ್ಸ್ ಇದೆ. ಓಕೆ, ಡೆಫಿನೆಟ್ಲಿ ದಿಸ್ ಈಸ್ ಅ ಟ್ವಿನ್ ಫ್ಲೇಮ್ ಕನೆಕ್ಷನ್ ಆ್ಯಂಡ್ ಆಲ್ಸೋ ಎ ಸೋಲ್ಮೇಟ್ ಕನೆಕ್ಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇ ಬಿ ನೀವು ಸೋಲ್ಮೇಟ್ ಕನೆಕ್ಷನಲ್ಲೂ ಕೂಡ ಇರಬಹುದು ಕೆಲವರು, ಇನ್ನು ಕೆಲವರು ಟ್ವಿನ್ ಫ್ಲೇಮ್, ಇಲ್ಲ ನೀವು ಒಂದು ಪಾರ್ಟ್ನರ್ ಜೊತೆ ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿದ್ದೀರಾ, ಇನ್ನೊಂದು ಪರ್ಸನ್ ಕೂಡ ನಿಮ್ಮ ಲೈಫಲ್ಲಿ ಇರಬಹುದು, ಅವ್ರ ಜೊತೆ ನೀವು ಸೋಲ್ಮೇಟ್ ಕನೆಕ್ಷನಲ್ಲಿ ಇರಬಹುದು. ಈ ಸಿನಾರಿಯೋ ಆಗಿರ್ಬೋದು ನಿಮ್ಮ ಲವ್ ಲೈಫಲ್ಲಿ. ಹಾಗಾಗಿ ಫಸ್ಟ್ ಡೆತ್ ಕಾರ್ಡ್ ಬಂದಿರೋದ್ರಿಂದ ಐ ಥಿಂಕ್ ನ್ಯೂ ಬಿಗ್ನಿಂಗ್ ಅಂತೀನಿ ತುಂಬ ಜನಕ್ಕೆ. ಲೈಕ್ ಪಾಸ್ಟ್ ಲೈಫ್ ಕನೆಕ್ಷನ್ನಲ್ಲಿ ಅಂದರೆ ಪಾಸ್ಟ್ ನೀವು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪರ್ಸನ್ ಇದ್ದಿದ್ದವರೇ ಮತ್ತೆ ಅವ್ರ ಜೊತೆ ನೀವು ನ್ಯೂ ಕಮಿಟ್ಮೆಂಟ್ ಮಾಡ್ತಿದ್ದೀರಾ, ಇಲ್ಲ ಕೆಲವೊಬ್ಬರಿಗೆ ಒಂದು ಹ್ಯಾಪಿ ಎಂಡಿಂಗ್ ಅಂತಲೂ ಹೇಳ್ಬೋದು ಈ ಕಾರ್ಡ್ ಬಂದಾಗ. ಆಮೇಲೆ ನ್ಯೂ ಬಿಗ್ನಿಂಗ್ಸ್ ಅಂತಲೂ ಹೇಳ್ತಾರೆ ಸಮಟೈಮ್ಸ್. ಬಟ್ ನನಗೆ ಈ ರೀಡಿಂಗಲ್ಲಿ ಅನಿಸ್ತಿರೋ ಪ್ರಕಾರ ಒಂದು ಹ್ಯಾಪಿ ಎಂಡಿಂಗ್ ಆಗ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ. ಮೇ ಬಿ ಕೆಲವೊಬ್ಬರಿಗೆ ನ್ಯೂ ಪರ್ಸನ್ ಮೇಲೆ ಇಂಟ್ರೆಸ್ಟ್ ಬರ್ತಿರ್ಬೋದು, ಐದರ್ ಸೋಲ್ಮೇಟ್ ಕನೆಕ್ಷನಲ್ಲಿ ಇದ್ದೀರಾ ನೀವು. ಆ್ಯಂಡ್ ಮೂನ್ ಕಾರ್ಡ್ ಇರೋದ್ರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿ ಇನ್ವಾಲ್ವ್ ಆಗಿರ್ಬೋದು, ಮದರ್ ಇಶ್ಯೂ ಆಗ್ತಿರ್ಬೋದು ನಿಮ್ಮ ಲವ್ ಲೈಫಲ್ಲಿ ಡೆಫಿನೆಟ್ಲಿ. ಆ್ಯಂಡ್ ನೀವಿಬ್ಬರು ಜಸ್ಟ್ ಲೈಕ್ ಪ್ರೀತಿ ಅನ್ನೋದಕ್ಕಿಂತನೂ ಜಾಸ್ತಿ ಒಂದು ಅಂತಾರಲ್ಲ ಫಿಸಿಕಲ್ ಇಂಟಿಮೇಟ್ ಜಾಸ್ತಿ ಇದೆ ನಿಮ್ಮಿಬ್ಬರಲ್ಲಿ, ಹಾಗಾಗಿ ರಿಲೇಷನ್ಶಿಪ್ಲಿ ಇದ್ದೀರಾ ಅನಿಸ್ತಾ ಇದೆ ಕೆಲವೊಬ್ಬರಿಗೆ. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಒಬ್ರನ್ನೊಬ್ರು ಜಲ್ದಿ ಅರ್ಥನೇ ಮಾಡ್ಕೊಳ್ಳಲ್ಲ ನೀವು. ಆಮೇಲೆ ಈ ಮಂತಲ್ಲಿ ಕೂಡ ಈ ಥರ ಎನರ್ಜೀಸ್ ಆಗಬಹುದು, ಕಾಣಿಸ್ಬೋದು. ಥರ್ಡ್ ಪಾರ್ಟಿ ಎನರ್ಜಿ ಕೂಡ ನಿಮಗೆ ಡಿಸ್ಟರ್ಬ್ ಮಾಡಬಹುದು ಅನಿಸ್ತಾ ಇದೆ, ಇಲ್ಲ ಮದರ್ ಇಶ್ಯೂ ಕೂಡ ಕಾಣಿಸ್ತಾ ಇದೆ ಕೆಲವೊಬ್ಬರಿಗೆ. ಮದುವೆ ಇನ್ನೊಂದು ಹೇಳ್ತೀನಿ, ಫೋರ್ ಆಫ್ ವ್ಯಾಂಡ್ಸ್ ಬಂದಿದೆ. ಕೆಲವೊಬ್ಬರಿಗೆ ಮದುವೆ ವೈಬ್ಸ್ ಇರಬಹುದು, ಲೈಕ್ ಮನೆಯಲ್ಲಿ ಮದುವೆ ಫಿಕ್ಸ್ ಮಾಡಿರ್ಬೋದು, ಇಲ್ಲ ನಿಮ್ಮ ಪಾರ್ಟ್ನರ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ ಅನಿಸ್ತಾ ಇದೆ, ಇಲ್ಲ ಮದುವೆ ಬಗ್ಗೆ ಏನೋ ಒಂದು ನಡೀತಾ ಇದೆ, ಇದರ ನಿಮ್ಮ ಮದುವೆ ನಿಮ್ಮ ಪರ್ಸನ್ ಜೊತೆ ಆಗ್ತಿರುತ್ತೆ, ಇಲ್ಲ ಅಂದರೆ ಬೇರೆಯವ್ರ ಜೊತೆ ಆಗೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಟವರ್ ಕಾರ್ಡ್ ಇದೆ, ಯಾರೋ ಒಬ್ಬರು ನೋಡಿ ಇಲ್ಲಿ ಟವರ್ ಕಾರ್ಡ್ ಡೆತ್ ಕಾರ್ಡ್ ಇರೋದ್ರಿಂದ ನಿಮ್ಮ ರೀಡಿಂಗಲ್ಲಿ ಕೆಲವೊಬ್ಬರು ಮೈಂಡಲ್ಲಿ ಈ ಥಾಟ್ಸ್ ಬರ್ತಿರ್ಬೋದು, ಲೈಕ್ ನಾನು ಇವ್ರ ಮದುವೆ ಬೇರೆಯವ್ರ ಜೊತೆ ಆದರೆ ಐ ವಿಲ್ ಡೂ ಸೂಸೈಡ್, ಈ ಥರ ಎಲ್ಲ. ಪ್ಲೀಸ್ ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಅಂತೀನಿ, ಬಿಕಾಸ್ ಲೈಫ್ ನಿಮಗೆ ಅವ್ರು ಕೊಟ್ಟಿಲ್ಲ, ಓಕೆ, ದೇವ್ರು ಕೊಟ್ಟಿರೋದು. ಸೊ ದೇವ್ರ ಲೈಫ್ ಯಾವಾಗ ತೊಗೋತಾರೆ ಅವಾಗವರೆಗೂ ಆ ಥರ ಏನೂ ಥಿಂಕ್ ಮಾಡ್ಕೋಬೇಡಿ ಅಂತೀನಿ. ಟವರ್ ಕಾರ್ಡ್ ಬಂದಿರೋದ್ರಿಂದ ಏನೋ ಒಂದು ಸಡನ್ ಶಾಕ್ ನಿಮಗೆ ಸಿಗಬಹುದು, ಮೇ ಬಿ ನಿಮ್ಮ ಪರ್ಸನ್ ಎಂಗೇಜ್ಮೆಂಟ್ ಅಂತಲೇ ನಿಮಗೊಂದು ನ್ಯೂಸ್ ಬರ್ಬೋದು ಅನಿಸ್ತಾ ಇದೆ ಕೆಲವೊಬ್ಬರಿಗೆ, ಹಾಗಾಗಿ ಟವರ್ ಕಾರ್ಡ್ ಇಲ್ಲಿ ಬಂದಿರ್ಬೋದು ಆಫ್ಟರ್ ದಿಸ್ ಫೋರ್ ಆಫ್ ವ್ಯಾಂಡ್ಸ್. ಆಮೇಲೆ ಟ್ವಿನ್ ಫ್ಲೇಮ್ ಕನೆಕ್ಷನ್ನಲ್ಲಿ ತುಂಬ ಜನ ಇದ್ರೂ ಸಮಟೈಮ್ಸ್ ಟ್ವಿನ್ ಫ್ಲೇಮ್ ಜೊತೆ ಮದುವೆ ಆಗೋದಿಲ್ಲ, ಇಟ್ ಡಸಂಟ್ ಮೀನ್ ದ ಟ್ವಿನ್ ಫ್ಲೇಮ್ ಜೊತೆ ಇದ್ದೀವಿ ಇವ್ರ ಜೊತೆ ಮದುವೆ ಆಗುತ್ತೆ, ಸಮಟೈಮ್ಸ್ ಇಟ್ ವೋಂಟ್ ಹ್ಯಾಪನ್, ಇಲ್ಲ ಡೆಸ್ಟಿನಿ, ವಿ ಕಾಂಟ್ ಡೂ ಎನಿಥಿಂಗ್. ಸೊ ಟೂ ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಹತ್ರ ಆಪ್ಷನ್ ಇರ್ಬೋದು, ಐದರ್ ಟೂ ಆಪ್ಷನ್ಸ್ ಇರ್ಬೋದು,
ವೆದರ್ ದಿಸ್ ಪರ್ಸನ್ ಆರ್ ದಟ್ ಪರ್ಸನ್ ಅಂತ. ಬಟ್ ನೀವು ಡಿಸೈಡ್ ಮಾಡಬೇಕಾಗುತ್ತೆ ನಿಮ್ಗೆ ಯಾರ ಜೊತೆ ಇರಬೇಕು ಇಲ್ಲ ಯಾರ ಜೊತೆ ಇರಬಾರ್ದು ಅಂತ. ಟವರ್ ಕಾರ್ಡ್ ಇರೋದ್ರಿಂದ ತುಂಬ ಗಂಭೀರವಾಗಿ ಸೀರಿಯಸ್ ಆಗಿ ಕೇರ್ಫುಲ್ ಆಗಿರಿ ಅಂತೀನಿ. ಏನು ಡಿಸಿಷನ್ ತೊಗೊಳೋಕ್ಕಿಂತ ಮುಂಚೆ ಒಬ್ರಿಗೆ ಇನ್ಫಾರ್ಮ್ ಮಾಡಿ ಅಂತೀನಿ. ಇಲ್ಲ ಚೀಟಿಂಗ್ ಆಗ್ಬೋದು ನಿಮ್ಮ ಜೊತೆ, ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಪರ್ಸನ್ ಬೇರೆಯವ್ರ ಜೊತೆ ಮದುವೆ ಆಗ್ತಿದೆ ಅಂತಲೂ ಅನಿಸ್ತಾ ಇದೆ. ಮೇ ಬಿ ಅವ್ರ ಫ್ಯಾಮಿಲಿ ಪ್ರೆಷರಿಂದ ಮಾಡ್ಕೋತಿರ್ಬೋದು. ವಾಟ್ ಎವರ್ ಇಟ್ ಈಸ್, ಮದುವೆ ಆಗ್ತಾ ಇದ್ದಾರೆ ಅಂದರೆ ಆಗ್ತಾ ಇದ್ದಾರೆ. ಐ ರಿಯಲಿ ಸಾರಿ, ಇದು ಕೆಲವೊಬ್ರಿಗೆ ಮಾತ್ರ ರೆಸನೆಟ್ ಆಗ್ಬೋದು. ಟೂ ಆಫ್ ಸಾಟ್ಸ್ ಇರೋದ್ರಿಂದ ಟೇಕ್ ಅ ಡಿಸಿಷನ್ ಅಂತೀನಿ. ತುಂಬ ಟೈಮ್ ಕೊಡಬೇಡಿ, ಇಲ್ಲಾಂದರೆ ಆ ಪರ್ಸನ್ ನಿಮ್ಮ ಮೇ ಬಿ ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋರು, ನಿಮಗೆ ಕಮಿಟ್ಮೆಂಟ್ ಕೊಡ್ತಿರೋರು ಕೂಡ ನಿಮ್ಮ ಲೈಫಿಂದ ಹೋಗಬಹುದು. ಸೊ ಐ ಥಿಂಕ್ ನಿಮ್ಮ ಹತ್ರ ಟೂ ಆಪ್ಷನ್ಸ್ ಇದೆ, ಸೋಲ್ಮೇಟ್ ಆರ್ ಟ್ವಿನ್ ಫ್ಲೇಮ್ ಅಂತ ಹೇಳ್ತೀನಿ. ಬಟ್ ಟ್ವಿನ್ ಫ್ಲೇಮ್ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ರೆ ಡೆಫಿನೆಟ್ಲಿ ದೇರ್ ಈಸ್ ಅ ಒನ್ ಮೋರ್ ಪರ್ಸನ್ ಇನ್ ಯೋರ್ ಲೈಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿತಿನ್ ಟೂ ಮಂತ್ಸ್ ಮೇ ಬಿ ಆ ಪರ್ಸನ್ ನಿಮ್ಮ ಲೈಫಲ್ಲಿ ಬರಬಹುದು. ಸೊ ಟವರ್ ಕಾರ್ಡ್ ಇರೋದ್ರಿಂದ ತುಂಬ ಕೇರ್ಫುಲ್ ಆಗಿರಿ. ಐದರ್ ನಿಮ್ಮ ಪರ್ಸನ್ ನಿಮ್ಮನ್ನ ಚೀಟ್ ಮಾಡಿ, ನಿಮ್ಮನ್ನ ಸಡನ್ನಾಗಿ ಏನೋ ಒಂದು ಬ್ಯಾಡ್ ನ್ಯೂಸ್ ಸಿಗ್ಬೋದು ನಿಮಗೆ, ಇಲ್ಲ ಏನೋ ಒಂದು ಲೈಕ್ ಯಾರ್ದೋ ಒಂದು ಡೆತ್ ನ್ಯೂಸ್ ಕೇಳ್ಬೋದು, ಈ ಥರನೂ ಆಗೋ ಚಾನ್ಸಸ್ ಇದೆ ಗೈಸ್. ಸೊ ಬಿ ವೆರಿ ವೆರಿ ಕೇರ್ಫುಲ್. ನಿಮ್ಮನ್ನು ನೀವು ತುಂಬ ಕಾಪಾಡ್ಕೊಂಡು ಇರಬೇಕಾಗುತ್ತೆ ಈ ಮಂತಲ್ಲಿ. ಯಾರೋ ನಿಮ್ಮ ಮೇಲೆ ಅಟ್ಯಾಕ್ ಮಾಡಬೇಕಂತಲೂ ಇರಬಹುದು. ದಿಸ್ ಈಸ್ ವೆರಿ ಸೀರಿಯಸ್ ಥಿಂಗ್ಸ್ ಐ ಆಮ್ ಟೆಲ್ಲಿಂಗ್. ಐ ಆಮ್ ಗೆಟಿಂಗ್ ದಟ್ ಎನರ್ಜಿ, ಅದಕ್ಕೆ ಹೇಳ್ತಿದ್ದೀನಿ. ಆಮೇಲೆ ನೀವೇನೋ ಪ್ರಿಪೇರೇಷನ್ ಮಾಡ್ತಿದ್ದೀರಾ, ಐದರ್ ಅವ್ರನ್ನ ಕೊಲ್ಲಬೇಕು ಅಂತ ನೀವು ಅನ್ಕೋತಿದ್ದೀರಾ, ಐ ಡೋಂಟ್ ನೋ. ನಾನು ಏನೇನು ಹೇಳ್ತಿದ್ದೀನಿ, ಐ ಆಮ್ ಗೆಟಿಂಗ್ ದ ಎನರ್ಜಿ, ಐ ಆಮ್ ಗೆಟಿಂಗ್ ಲೈಕ್ ಎನಿಥಿಂಗ್, ಲೈಕ್ ಏನೋ ಒಂದು ಪ್ಲ್ಯಾನಿಂಗ್ ನಡೀತಾ ಇದೆ. ಇಲ್ಲ ನಾನು ಇವ್ರನ್ನ ಬಿಡೋದಿಲ್ಲ ಅಂತ, ಏನೋ ಒಂದು ರಿವೆಂಜ್ ತೊಗೋಬೇಕು ಅಂತ ಏನೋ ಒಂದು ಪ್ರಿಪೇರೇಷನ್ ಮಾಡ್ತಾ ಇದ್ದೀರಾ. ನೀವು ಹೆಂಗೆ ಮಾಡೋದು, ಯಾರು ಹೆಲ್ಪ್ ತೊಗೊಳೋದು ಅಂತ ಗೊತ್ತಾಗ್ತಿಲ್ಲ ಅನಿಸ್ತಾ ಇದೆ ಕೆಲವೊಬ್ಬರಿಗೆ. ಪ್ಲೀಸ್ ಈ ಥರ ಎನರ್ಜಿ ಯಾರು ಸಫರ್ ಮಾಡ್ತಿದ್ದೀರಾ, ಪ್ಲೀಸ್ ವೆಯ್ಟ್ ಮಾಡಿ. ವಿತಿನ್ ಟೂ ವೀಕ್ಸ್ ಟೂ ಮಂತ್ಸ್ ಒಳಗಡೆ ನಿಮಗೆ ನಿಮ್ಮ ಸೋಲ್ಮೇಟ್ ಸಿಗ್ಬೋದು ಅನಿಸ್ತಾ ಇದೆ. ಇಲ್ಲ ನಿಮ್ಗೆ ಇದೇ ಪರ್ಸನ್ ಇರಬೇಕಂದ್ರೆ ಇಟ್ಸ್ ಅಪ್ ಟು ದೆಮ್ ಆಲ್ಸೋ ಗೈಸ್. ನೀವು ಈ ಥರ ಮಾಡೋಕ್ಕಾಗೋದಿಲ್ಲ. ಸೊ ತುಂಬ ದೊಡ್ಡ ರಿಸ್ಕ್ ತೊಳಕ್ಕೆ ಹೋಗಬೇಡಿ ಅಂತೀನಿ. ವಿತಿನ್ ಟೂ ವೀಕ್ಸಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೋಬೇಕಾಗತ್ತೆ. ಸೊ ತೊಗೊಳ್ಳಿ, ಬಟ್ ಅದು ಯಾರಿಗೂ ಹರ್ಟ್ ಮಾಡಬಾರ್ದು ಆ ಥರ ಇರಲಿ. ಓಕೆ ನೋಡೋಣ ನಿಮ್ಮ 1-15 ಏಪ್ರಿಲ್ ಮಂತ್ವರೆಗೆ ಏನು ಮೆಸೇಜ್ ಇರುತ್ತೆ ಏಂಜಲ್ಸ್ ಕಡೆಯಿಂದ ಅಂತ. ಮಂತ್ಲಿ ರೀಡಿಂಗಲ್ಲಿ ನಾನು ಕ್ರಿಸ್ಟಲ್ ಏಂಜಲ್ ಮೆಸೇಜ್ ಕೊಟ್ಟಿದ್ದೆ, ವೀಕ್ಲಿ ರೀಡಿಂಗಲ್ಲಿ ನಾನು ನಿಮಗೆ ಈ ಏಂಜಲ್ಸ್ ಆನ್ಸರ್ಸ್ ಮೆಸೇಜ್ ಕೊಡ್ತಾ ಇದ್ದೀನಿ. ಓಕೆ ಓ ಗಾಡ್, ಐ ಆಮ್ ಗೆಟಿಂಗ್ ಅ ಸ್ಟ್ರಾಂಗ್ ಎನರ್ಜಿ, ಲೈಕ್ ಏನೋ ಒಂದು ದೊಡ್ಡ ಘಟನೆ ಆಗೋದಿದೆ ಅಂತ. ಪ್ಲೀಸ್ ಬಿ ಕೇರ್ಫುಲ್, ಪ್ಲೀಸ್ ಏಂಜಲ್ ಹೆಲ್ಪ್ ಮೀ ಟು ಮೈ ವಾಟ್ ಮೆಸೇಜ್ ಯು ವಾಂಟ್ ಟು ಗಿವ್ ಫಾರ್ ಧನು ರಾಶಿ ಸಾಜಿಟೇರಿಯಸ್ ಫಾರ್ ಮಂತ್ ಆಫ್ ಏಪ್ರಿಲ್ 1-15. ಓಕೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಇದೆ ಡೆಫಿನೆಟ್ಲಿ ಗೈಸ್. ಕಮ್ಯುನಿಕೇಷನ್ ಇದೆ ಅಲ್ವಾ, ಕ್ಲಿಯರಾಗಿ ಮಾಡಬೇಕಾಗುತ್ತೆ. ನಿಮ್ಗೆ ಏನಾದರೂ ನಿಮ್ಮ ಪರ್ಸನ್ ಜೊತೆ ಮಾತಾಡಬೇಕು ಅಂತ ಇದ್ರೆ, ಇಲ್ಲ ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಅರ್ಥ ಆಗ್ತಿಲ್ಲ ಅಂದರೆ ಕಮ್ಯುನಿಕೇಟ್ ಕ್ಲಿಯರ್ಲಿ. ಸುಮ್ಮನೆ ಏನೇನೋ ಮಾತಾಡಿಬಿಟ್ಟು ಟೈಮ್ ಪಾಸ್ ಮಾಡಿ ಬಿಡೋದಲ್ಲ, ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ. ಅವ್ರು ಸಿಗ್ತಾ ಇಲ್ಲ ಅಂದರೆ ಅವ್ರಿಗೆ ಹೋಗಿ ಮೀಟ್ ಆಗಿಬಿಟ್ಟು ನೀವು ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಕಮ್ಯುನಿಕೇಷನಿಂದನೇ ನಿಮಗೇನೋ ಒಂದು ಕ್ಲಿಯರ್ ಆಗುತ್ತೆ ಅಂತ ಯೂನಿವರ್ಸಿಂದ ಮೆಸೇಜ್ ಬಂದಿದೆ. ಸೊ ಯು ಹ್ಯಾವ್ ಟು ಕ್ಲಿಯರಾಗಿ ಮಾತಾಡಬೇಕು ಅವ್ರ ಹತ್ರ, ನಿಮಗೆ ಏನು ಬೇಕು ಏನಿಲ್ಲ ಅನ್ನೋದು. ಕಮ್ಯುನಿಕೇಷನ್ ಮಾತ್ರ ತುಂಬ ಕ್ಲಿಯರಾಗಿ ಮಾಡಿ ಅಂತ ಏಂಜಲ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ಟೇಕ್ ಕೇರ್ ಗೈಸ್.